ಯೋಜನೆ, ಸರ್ಕಾರದ ಭಾಗ್ಯಗಳ ಯೋಜನೆ ಅಂತಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಮಾಡಿರೋದು ಒಳ್ಳೇದು, ಒಳ್ಳೇದು. ಕೆಲವೊಂದು ಮಾಡಬೇಕಾಗಿತ್ತು, ಮಾಡಬೇಕಾಗಿತ್ತು. ಯಾವ್ದು ಇಷ್ಟ ಆಯ್ತು, ಯಾವ್ದು ಇಷ್ಟ ಆಗಿಲ್ಲ? ಸರ್, ಇವಾಗ ಮಹಿಳೆಯರಿಗೆ ಎಲ್ಲ ಬಸ್ ಫ್ರೀ ಬಿಟ್ಟಿದಾರಲ್ಲ, ಅದು ಎಲ್ಲ ಮಾಡಬೇಕಾಗಿತ್ತು. ಯಾವ್ದಾವ್ದು ಸಿಟಿಲಿ ಲಿಮಿಟ್ ಅಲ್ಲಿ ಓಡೋ ಗಾಡಿಗಳು ಬೇರೆ ಸಿಟಿಲಿ ಹೋಗೋದು, ಮತ್ತೆ ಹಳ್ಳಿ ಕಡೆ ಯಾವ್ಯಾವ ಹಳ್ಳಿ ಕಡೆ ಹೋಗುತ್ತೋ ಆ ಲಿಮಿಟ್ ಮಾತ್ರ ಮಾಡಬೇಕಾಗಿತ್ತು. ಇವ್ರು ಎಲ್ಲದಕ್ಕೂ ನೋಡ್ರಿ, ಏನಾಗುತ್ತೆ ಗೊತ್ತಾ, ಇರೋರು ಒಯ್ತಾರೆ, ಇಲ್ದಿರೋರು ಒಯ್ತಾರೆ, ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಹೌದು ಹೌದು, ಗುದ್ದಾಟ ಅದನ್ನು ಬಡವರು ಬಗ್ಗೆ ತಂದು ಮಾಡಬೇಕಾಗಿದ್ದು, ಬಡವರು ಮಾಡಬೇಕು. ಬಡವ್ರಿಗೆ ಏನು ಮಾಡಬೇಕು? ಬಡವರು ದೂರ ಆಗಿರೋ ಎಲ್ಲೂ ಹೋಗಲ್ಲ, ಜಾಸ್ತಿ ಎಲ್ಲಿದೆ ಅಲ್ಲಿ ಜೀವನ ಅನ್ನೋದು ಕಲಿಸೋದು ಹೋಗಲ್ಲ. ಅದು ಮಾಡಿರೋ ಒಳ್ಳೆ, ಇವಾಗ ಎಲ್ಲದರಲ್ಲೂ ಹತ್ತಿ ಹೇಳಿದು ಗುದ್ದಾಟ ಜಗಳಾಟ ಇವೆಲ್ಲ ನಡೀತಾ ಇರುತ್ತೆ. ಅದು ಬರೀ ಸಿಟಿ ಲಿಮಿಟು ಅಲ್ಲಿ ಒಂದು 40 ಕಿಲೋಮೀಟ್ರಿಗೆ ಬಿ ಎನ್ ಟಿ ಸಿ ಏನಿದೆ, ಬರೀ 40 ಕಿಲೋಮೀಟರ್ ಲಿಮಿಟ್ಸ್ ಇದೆಯಲ್ಲ, ಆ ಲಿಮಿಟ್ಸ್ ಮಾಡಬೇಕಾಗಿತ್ತು. ಈಗ ಅನ್ಯಾಯ ಭಾಗ್ಯ ಕೊಡ್ತಾರೆ, ಅದ್ರ ಬಗ್ಗೆ ಏನು ಅಕ್ಕಿ ಯೋಜನೆ, ಅಕ್ಕಿ 5 ಕೆಜಿ ಎಷ್ಟೇ ಕೊಡ್ತೀವಿ, ಇವ್ರದನ್ನ ದುಡ್ಡಿನ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಏನು ದುಡ್ಡಿನ ರೂಪದಲ್ಲಿ ಕೊಡಬೇಕು? ದುಡ್ಡು ಕೊಟ್ಟರೆ ಇನ್ನು ಕುಡಿಯೋಕೆ ಹೋಗ್ತಾರೆ ಜನ. ಇವಾಗ ಯಾರು ದೊಡ್ಡ ದೊಡ್ಡವರು ತಗೋತಾರೆ, ಇಲ್ದಿರೋರು ತಗೋತಾರೆ. ಇಲ್ದಿರೋರು ಏನು ಮಾಡ್ತಾರೆ, ಅಕ್ಕಿ ತೊಗೊಂಡು ಊಟ ಮಾಡೋಕ್ಕೆ ಏನಾದ್ರು ಮಾಡ್ಕೋತಾರೆ. ಕೆಲವ್ರು ದೊಡ್ಡವ್ರು ಏನು ಮಾಡ್ತಾರೆ, ಈ ಇಲ್ಲಿ ತೊಗೊಂತಾರೆ, ಬೇರೆ ಕಡೆ ಮಾಡ್ತಾರೆ ದುಡ್ಡಿರೋರು. ಇಲ್ದಿರೋರು ಏನು ಮಾಡ್ತಾರೆ, ಅಕ್ಕಿನೇ ವೇಟ್ ಮಾಡಿ ನೀವು ದುಡ್ಡು ಕೊಟ್ಟರೆ ಏನು ಮಾಡ್ತಾನೆ ಗಂಡ, ಸಾಯಂಕಾಲ ಕುಡಿಯೋಕೆ ಹೋಗ್ತಾನೆ. ಅದರಿಂದ ನೀವು ಅಕ್ಕಿ ಕೊಡೋದು ಬೆಸ್ಟು. ಅಷ್ಟು ಇದೊಂದು ಕರೆಂಟು ನನಗೂ ಎಲ್ಲರಿಗೂ ಫ್ರೀ ಅಂತ. ಆಮೇಲೆ 200 ಯೂನಿಟ್ ಎವರೇಜ್ ತೆಗೆದು ಅದಕ್ಕಿಂತ 10 ಯೂನಿಟ್ ಹತ್ರ ಬರ್ತಾರೆ ಫ್ರೀ ಕೊಡ್ತಾರೆ. ಈಗೇನಾಗಿದೆ, ಈ ತಿಂಗಳು ಎಲ್ಲರಿಗೂ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ, 7 ರೂಪಾಯಿ ಪರ್ ಯೂನಿಟ್ ಕಡಿಮೆ ಬಂದಿದೆ. ಈಗಾಗಲೇ ಈ ತಿಂಗಳು ಅಂತ ಹೇಳಿದಾರೆ, ಒಂದು ತಿಂಗಳು ಬೇರೆಯವ್ರು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ನೆಕ್ಸ್ಟ್ ತಿಂಗಳು ನೋಡ್ಬೇಕಲ್ವ. ಇವಾಗ ಒಂದು ತಿಂಗಳು ಕಟ್ಟಿ ಅವ್ರು ಏನು ಹೇಳಿರೋದು, ಜುಲೈ ಅಷ್ಟೊಂದು ಮಾಡ್ತೀವಿ ಅಂತ ಹೇಳೋದು. ಜುಲೈಯಲ್ಲಿ ನೋಡ್ಬೇಕು, ಜಾಸ್ತಿ ಬಂದು ಇನ್ನೇನು ಮಾಡಿರೋದು ಅವರು. ಅವರು ಹೋಗಿರೋರು ಸರ್ಕಾರದಲ್ಲಿ ಅವ್ರು ಬೇರೆಯವ್ರು ಮಾಡಿಬಿಟ್ಟು ಹೋದ್ರು, ನಾವೇನು ಮಾಡಿಲ್ಲ ಅಂತಾರಲ್ಲ. ಇವಾಗ ನೀವು 200 ಫ್ರೀ ಅಂತೀರಾ, 200 ತೋರಿಸ್ಬೇಕು, ತೋರಿಸ್ಬೇಕು. ಏನು ಇವಾಗ ಅದರಲ್ಲೂ ಹೇಳ್ತೀನಿ, ಎಲ್ಲರಿಗೂ 200 ಯೂನಿಟ್ ಅಂದ್ರೆ ಬಾಡಿಗೆ ಇರೋರು, ಬಾಡಿಗೆ ಇಲ್ದಿರೋರು ಎಲ್ಲರಿಗೂ ಅದು ಇದು ಅನ್ವಯ ಆಗುತ್ತೆ. ಕೆಲವರು ಇದನ್ನು ಏನು ಮಾಡಬೇಕಾಯಿತು ಅಂದರೆ, ಇವಾಗ ನಮ್ಮ ಮನೆಯಲ್ಲಿ 4 ಮೀಟರ್ ಇರುತ್ತೆ. 4 ಮೀಟ್ರಿಗೆ ಬಾಡಿಗೆ ಇರೋರು ಇರ್ತಾರೆ, ಬಾಡಿಗೆ ಇಲ್ದಿರೋರು ಇರ್ತಾರೆ, ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಅವ್ರಿಗೆಲ್ಲ ಏನು ಮಾಡ್ತೀರಾ ನೀವು? ಇವಾಗ ನೀವು ಮಾಡಿರೋದು ಏನು ಉದ್ದೇಶಕ್ಕೆ, ಓಟ್ಗೋಸ್ಕರ ಮಾಡಿದ್ರ, ಇಲ್ಲ ಎಲ್ಲ ಓಟ್ ನಮಗೆ ಇಲ್ಲ ಬಡವ್ರಿಗೋಸ್ಕರ ಮಾಡಿದ್ರ? ಯಾವುದು ತೋರಿಸ್ಬೇಕು.